ಇವರು ಡ್ಯೂಟಿಗೆ ಹೋಗಿದ್ದಾರ. ಹಾಯ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದೀರಿ? ಆರಾಮದೀರಿ ಅನ್ಕೋತೀನಿ. ಇವತ್ತು ಯಾಕೋ ನಿನ್ನಿಂದ ನಮ್ಮ ಮನೆ ಅಂದ್ರೆ ನಮ್ಮ ಬ್ಲಾಕ್ ಒಳಗೆ ಅಷ್ಟೇ ರೀ ಕರೆಂಟೇ ಇಲ್ಲ ಆಗ್ಯಾವು. ಲಾಕ್ ಕಂಟಿನ್ಯೂ ಮಾಡೋಕ್ಕೆ ಆಗವಲ್ದ, ಏನಾಗೈತೇನೋ ಗೊತ್ತಿಲ್ಲ. ಇಲ್ಲಿ ಕೋಲ್ಡ್ಗೆ ಅವಾಗವಾಗ ಲೈಟ್ಗಳು ಹೋಗ್ತಿರ್ತಾವೆ. ಬ್ಯಾಸ್ಗೆಯಾಗ ಅಷ್ಟು ಹೋಗ್ತಾವೆ ಇಲ್ಲ, ಚಳಿಗಾಲದಾಗ ಮಳೆಗಾಲದಾಗ ಅಷ್ಟು ಲೈಟ್ ಹೋಗ್ತಾವೆ. ಮತ್ತು ನಿನ್ನ ರಾತ್ರಿ ಹೋಗಿದ್ದು ಇನ್ನೂವರೆಗೂ ಬಂದಿಲ್ಲ. ಲಾಕ್ ಕಂಟಿನ್ಯೂ ಹೆಂಗೆ ಮಾಡಬೇಕು ಗೊತ್ತಾಗಲಿಲ್ಲ. ಚಳಿನೂ ನೋಡಿರಿ, ಈಗ ಮುಂಜಾನೆ ಮೊಬೈಲ್ ಇನ್ನೊಂದು ಏನೋ ಪುಣ್ಯಕ್ಕೆ ನಂದು ಚಾರ್ಜ್ ಇತ್ತು, ಹಾಗಾಗಿ ವಿಡಿಯೋಗಳು ಈಗ ನಾ ಮುಂಜಾನೆದು ಮಾಡತ್ತೀನಿ. ಕೋಲ್ಡ ನೋಡಿರಿ, ಮಂಜು ಎಷ್ಟೈತಿ. ಇವರು ಡ್ಯೂಟಿಗೆ ಹೋಗಿದ್ದಾರ, ಇಲ್ಲ ಲಾಗ್ ಹಂಗೆ ಬಿಡೋದ. ಅಮ್ಮಗ ಮಲ್ಕೊಂಡಾನ, ಇದ ಒಂದು ಚಾರ್ಜಿಂಗ್ ಬಲ್ಬ್ ಐತ್ರಿ. ಮತ್ತು ಸುಮ್ಮನ ಇನ್ನೊಂದು ಈ ಕಡೆ ಬಲ್ಬ್ ಹತ್ತವಲ್ಲ ನೋಡ್ರಿ. ಏನು ಕರೆಂಟ್ ಇಲ್ಲಾಂದ್ರೆ ಏನು ಮಾಡೋಕೆ ಆಗಂಗಿಲ್ರಿ ಕೆಲಸ. ಆಮೇಲೆ ಬಿಸಿನೀರು ಎಲ್ಲ ಪ್ರಾಬ್ಲಮ್ನ ನೋಡ್ಬೇಕ್ರಿ, ಎಷ್ಟೊತ್ತಿಗೆ ಕರೆಂಟ್ ಬರ್ತಾವೆ ಏನಂತ. ಕೋಲ್ಡ್ ಐತಲ್ಲ, ಮತ್ತು ಈಗ ತಂಪು ಬರಂತ ತಂಡಿ ಚಲೋ ಅಂದ್ರೆ ಕೆಮ್ಮು ಇದೆಲ್ಲ ಬರೋಕ್ಕೆ ಚಲೋ ಆಕೈತಿ. ಹಂಗಾಗಿ ಬಂದ್ ಮಾಡಿದ್ವಿ. ಹೀಟರು ಬಂದದಾವ ಇಲ್ಲಿ, ನಾನು ತಂಡಿ ಒಳಗೆ ಸುಮ್ಮ ಮಲ್ಕೊಂಡ್ಬಿಡೋದೀಗ. ಇವರು ಡ್ಯೂಟಿಗೆ ಹೋಗೋರಿದ್ರ ನಾಂತ ಎದ್ದೀನಿ ಜಲ್ದಿ. ಅವರು ಡ್ಯೂಟಿಗೆ ಹೋಗಿದ್ದಾರೀಗ. ಮತ್ತೇನು ಕೆಲಸ ರೀ ನಮ್ದು ಈಗ ಸದ್ದ ಕರೆಂಟ್ ಬರುತ್ತಾನ? ಇನ್ನು ಬಾಂಡೆಗಳದು ಅದಾವ ತಿಕ್ಕೋದ, ಅವಂಗಟ್ಟು ಹೋಮ್ವರ್ಕ್ ಅದು ಮಾಡಿಸೋದೈತಿ. ಅಲ್ಲಿವರೆಗೂ ನಾನು ಮಲ್ಕೊಂಬಿಡ್ತೇನೆ ರೀ. ಆಮೇಲೆ ನಿನ್ನಷ್ಟ ಪರೋಟ ಮಾಡೀನಿ ರೀ, ಅದನ್ನಷ್ಟ ನಿಮ್ಮ ಜೋಡ ಸೇರ್ ಮಾಡ್ಕೋತೇನೆ ರೀ. ನಮಸ್ಕಾರ, ಎಲ್ಲರೂ ಹೆಂಗದೀರಿ? ಆರಾಮದೀರಿ ಅನ್ಕೋತೀನಿ. ಹೊಸ ಲಾಗ್ ಜೊತೆ ನಾನು ನಿಮ್ಮ ಶ್ರೀದೇವಿ. ಇವರು ಇವತ್ತು ಸೂಟಿ ಐತಿ ಮನ್ಯಾಗ ಅದಾರ, ಹೆಂಗೆ ಹೋಗ್ತೈತಿ ಇವತ್ತಿನ ಡೇ ಅಂತ ನೋಡೋಣ ಸೋಲ್ಜರ್ ಜೊತೆ. ಅಲ್ಲ ಬಂಗಾರ ಇವರು ಮನೆ ಅದಾರ ಅಂತೇಳಿ ಲಾಗ ಸ್ಟಾರ್ಟ್ ಮಾಡೇನಿ, ಬಟ್ ಅನ್ಫಾರ್ಚುನೇಟ್ಲಿ ಕರೆಂಟ್ ಇಲ್ಲ ಅನ್ನಂತಲೇ ಲಾಗಿನ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲರಿ. ಮತ್ತು ಅತ್ತ ಕ್ಯಾಂಟೀನ್ ಈಗ ಕ್ಯಾಂಟೀನ ಒಳಗೆ ಐತೆ ರೀ, ಅದನ್ನು ಲಾಗ್ ಅಂದರೆ ಅಲ್ಲಿ ತಗೊಂಡಿಲ್ಲ. ನಾನು ಪರೋಟ ಮಾಡತ್ತೀನಿ ರೀ, ಎದ್ರದ್ದು ಬಟಾಟಿ ಪರೋಟ ರೀ. ಸೇಮ್ ಪ್ರೊಸೆಸ್, ಅಲ್ಲಿ ಫ್ಲವರ್ನ ಹೆರ್ಕೊತೇವಿ, ನಿನ್ನೆ ಲಾಗ್ ಒಳಗೆ ನೋಡಿರ್ಬೋದು. ಅದಕ್ಕೆ ಫ್ಲವರ್ ಹೆರ್ಕೊಂಡಿದ್ದೆ, ಇದು ಕುದಿಸಿ ಸ್ಮ್ಯಾಶ್ ಮಾಡ್ಕೊಂಡೇನಿ ರೀ. ಮತ್ತು ಸಾಮಾನೆಲ್ಲ ಸೇಮ್ ಹಾಕೋದ. ಮತ್ತು ಇದ್ರೊಳಗೆ ಒಂದೇನು ಫಸ್ಟ್ ಅದಕ್ಕೆ ಫಸ್ಟಿಗೆ ಎಣ್ಣೆ ಹಚ್ಚಿ ಬೇಯಿಸ್ಕೊಂಡೇನಿ ರೀ. ಇದಕ್ಕೆ ಎಣ್ಣೆ ಹಚ್ಚೋಂಗಿಲ್ಲ, ಮೊದಲು ಹಂಗೆ ನಾನು ಬೇಯಿಸಿ ಸಪ್ರೇಟ್ ಇಟ್ಕೊತೇನೆ ನೋಡಿರಿ. ಈ ಥರನ ಸೇಮ್ ಮಾಡೋದು, ಎಷ್ಟು ಹರಿಯೋದಿಲ್ಲ ರೀ, ಎಷ್ಟು ಬೇಕಾದಷ್ಟು ಲಟ್ಸಿದ್ರೂ ಹರಿಯೋದಿಲ್ಲ, ಚೆನ್ನಾಗಿ ಮಸ್ತ್ ಬರ್ತಾವೆ. ಮತ್ತು ಇವು ಮಕ್ಕಳಿಗೂ ಭಾಳ ಇಷ್ಟ ಆಗ್ತಾವೆ ರೀ ಪರೋಟಗಳು. ನಮ್ಮ ಅಮ್ಮಗೆ ಖಾರದ ಐಟಮ್ ಏನೂ ತಿಂತಿರ್ಲಿಲ್ಲಲ್ಲ, ಈಗ ಇವನ್ನ ತಿನ್ನೋಕ್ಕೆ ಚಾಲು ಮಾಡಿ ಅಂದ್ರಿ. ಮತ್ತು ತಂಡಿ ಒಳಗೆ ಇವು ಭಾಳ ಟೇಸ್ಟೂ ಹತ್ತಾವೆ ಈ ಟೈಮ್ ಒಳಗೆ ಮಾಡಿದ್ರೆ. ನೀವು ಒಮ್ಮೆ ಇದನ್ನ ಮನೆಯೊಳಗೆ ಟ್ರೈ ಮಾಡಿ ನೋಡಿರಿ, ಮಸ್ತ್ ಆಗ್ತಾವೆ ಇವು.
ಸೇಮ್ ಅದೇ ರೀತಿನ ಸಾಮಾನೆಲ್ಲ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳೋದಷ್ಟೇ ರೀ, ಕುದಿಸ್ಕೊಂಡು. ಈಗ ಇವನ್ನೆಲ್ಲ ಮಾಡಿ ರೆಡಿ ಮಾಡಿ ಈ ಕಡೆ ಇಟ್ಕೊಂಡೇನು ರೀ. ಇನ್ನು ಇವಕ್ಕೆ ತುಪ್ಪ ಹಚ್ಚಿ ಬೇಯಿಸ್ಕೋತೇನೆ ನೋಡಿರಿ. ನಿಮ್ಗೆ ಕಡಕ್ ಹೆಂಗೆ ಬೇಕಂದ್ರೆ ಕಡಕ್ ಹೆಂಗೆ ಬೇಯಿಸ್ಕೋರಿ ಅಂದ್ರೆ ಸ್ವಲ್ಪ ಹಾರ್ಡ್ ಬೇಯಿಸ್ಕೋರಿ, ಬೇಡಪ್ಪ ಅಂತಂದ್ರೆ ಮೆತ್ತಗೆ ಸ್ಮೂತ್ ಬೇಯಿಸ್ಕೋರಿ. ಇವ್ರಿಗೆ ಹಾರ್ಡ್ ಬೇಕು ರೀ, ಹಾಗಾಗಿ ನಾನು ಸ್ವಲ್ಪ ಬಿರುಸ ಬೇಯಿಸೇನೆ ಇದನ್ನ. ಮತ್ತು ಅದ್ರ ಜೊತೆ ಕೊತ್ತಂಬರಿದ ಚಟ್ನಿ ಮಾಡೇನಿ ರೀ, ಮಸ್ತ್ ಆಗಿರ್ತೈತಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಇದನ್ನ, ಈ ಥರ ಪರೋಟ ಮಾಡ್ಕೊಂಡು ತಿನ್ನೋದು. ಚಳಿಗಾಲಕ್ಕೆ ಮಸ್ತ್ ಟೇಸ್ಟ್ ಹತ್ತವ. ಪಂಜಾಬ್ ಒಳಗೆ ಈಗ ಇದ್ರದ್ದು ಪರೋಟಗಳ ಸೀಸನ್ ಅಂತಲೇ ಹೇಳ್ಬೋದು ರೀ. ಮತ್ತು ಇದು ನೀವು ಹಿಂದಿನ ವಿಡಿಯೋದಲ್ಲಿ ಮಾಡಿರುವಂತಹ ಕಮೆಂಟ್ಗಳು ರೀ. ನಿಮ್ಮ ಅಮೂಲ್ಯವಾದಂಥ ಟೈಮ್ನ ಕೊಟ್ಟು ವಿಡಿಯೋನ ನೋಡಿ ಕಮೆಂಟ್ ಮಾಡಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ರೀ. ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ನನ್ನ ಜೊತೆ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೇನೆ ರೀ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಸ್ಕಾರ ರೀ.